ಎಂಟು ತಾಸುಗಳ ಸತತ ಕಾರ್ಯಾಚರಣೆ ರೈತರ ನಿದ್ದೆಗೆಡಿಸಿದ್ದ ಬೃಹತ್ ಮೊಸಳೆ ಕೊನೆಗೂ ಸೆರೆ. ಮುದ್ದೇಬಿಯಾಳ ತಾಲೂಕಿನ ನಲತೋಡ ಪಟ್ಟಣದಲ್ಲಿ ಕಳೆದ ಹಲವು ದಿನಗಳಿಂದ ರೈತರ ನಿದ್ದೆಗೆಡಿಸಿದ್ದ ಬೃಹತ್ ಮೊಸಳೆಯೊಂದನ್ನು ಶನಿವಾರ ಸತತ ಎಂಟು ತಾಸು ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆ ಸಿಬ್ಬಂದಿ, ಮೊಸಳೆ ಸೆರೆಹಿಡಿಯುವ ಪರಿಣಿತರ ತಂಡ ಹಾಗೂ ಸ್ಥಳೀಯರ ನೆರವಿನಿಂದ ಕೊನೆಗೂ ಮೊಸಳೆ ಸೆರೆಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ನಲತ್ವಡ ರೈತರ ನೆಮ್ಮದಿ ಹಾಳು ಮಾಡಿದ್ದ ರಾಯಪ್ಪ ವಾಲಿ ಎಂಬುವರ ಜಮೀನಿನಲ್ಲಿ ಇದ್ದ ಬಾವಿಯಲ್ಲಿ ಬೃಹತ್ ಮೊಸಳೆ ಅಡಗಿಕೊಂಡಿತ್ತು. ಜಮೀನಿನ ಮಾಲೀಕ ಹಾಗೂ ಪಕ್ಕದ ಜಮೀನಿನವರು ಕೆಲಸಕ್ಕೆ ಹೋಗಬೇಕಿದ್ದರೆ ಭಯದಲ್ಲೇ ಹೋಗಬೇಕಾಗಿತ್ತು. ವಿಷಯ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇಕ್ಕಟ್ಟಾದ ಜಾಗದಲ್ಲಿದ್ದ ಬಾವಿಯಲ್ಲಿನ ನೀರನ್ನು ಕಡಿಮೆಗೊಳಿಸಿ ಬಳಿಕ ಅದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೆಸಿದರು. ಮೊಸಳೆ ಸೆರೆ ಹಿಡಿಯುವಲ್ಲಿ ಪರಿಣಿತಿ ಹೊಂದಿರುವ ನಿಡಗುಂದಿ ಪಟ್ಟಣದ ನಾಗೇಶ್ ವಡ್ಡರ್ ಹಾಗೂ ಅರಣ್ಯ ಇಲಾಖೆಯ ತಂಡದ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸ್ಥಳೀಯ ರೈತರ ನೆರವಿನಿಂದ ಬಾವಿಯಲ್ಲಿರುವ ನೀರನ್ನು ಕಡಿಮೆಗೊಳಿಸಿ ಮೊಸಳೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಸೆರೆ ಹಿಡಿದ ಮೊಸಳೆಯನ್ನು ನಾರಾಯಣಪುರ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಬಿಡಲಾಯಿತು. ಅರಣ್ಯ ಇಲಾಖೆಯ ಅಧಿಕಾರಿ ರಾಜೀವ್ ಬಿರಾದರ್ ಮಾರ್ಗದರ್ಶನದಲ್ಲಿ ಎಂಎಚ್ ತೇಲಿ ವಿಶ್ವೇಶ್ವರಯ್ಯ ಹಿರೇಮಠ್, ರಮೇಶ್ ಮೇಟಿಗುಡ್ಡ, ನಲತ್ವಾಡ ವರಳ ಠಾಣೆಯ ಸಿಬ್ಬಂದಿ, ಜಿಟಿ ಗೆಣ್ಣೂರ್, ರವಿ ವಿಜಯಪುರ ಹಾಗೂ ಗ್ರಾಮಸ್ಥರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ವರದಿ ಪ್ರೀತಿರಾಟಿ, ನಾರಾಯಣಪುರ.